ಹೈಕೋರ್ಟ್ ಮಧ್ಯಂತರ ಆದೇಶದ ಬಳಿಕ ರಾಜ್ಯದಾದ್ಯಂತ ಇಂದಿನಿಂದ 9 ಮತ್ತು 10ನೇ ತರಗತಿಗಳ ಆರಂಭ ಆಗಿವೆ. ತುಮಕೂರಿನಲ್ಲೂ ಕೂಡ ಹೈಸ್ಕೂಲ್ ಆರಂಭ. ಶಾಲೆಗಳತ್ತ ಮುಖ ಮಾಡಿದ ಹೈಸ್ಕೂಲ್ ವಿದ್ಯಾರ್ಥಿಗಳು, ಪೋಷಕರ ಜೊತೆ ಶಾಲೆಗೆ ಆಗಮಿಸುತ್ತಿರುವ ವಿದ್ಯಾರ್ಥಿಗಳು, ಶಾಲೆಯ ಸುತ್ತಮುತ್ತ 144 ಸೆಕ್ಷನ್ ಜಾರಿ ಮಾಡಿದ ಡಿಸಿ. ತುಮಕೂರಿನಲ್ಲೂ ಕೂಡ ಹೈಸ್ಕೂಲ್ ಆರಂಭಗೊಂಡಿದೆ. ಶಾಲೆಗಳತ್ತ ಮುಖ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಹಿಜಾಬ್ ಮತ್ತು ಕೇಸರಿ ವಿವಾದದ ಹಿನ್ನೆಲೆಯಲ್ಲಿ ಪ್ರೌಢಶಾಲೆಗೆ ನೀಡಿದಂತಹ ರಜಾ ಇವತ್ತು ಮತ್ತೆ ಶುರುವಾಗಿರುವಂಥದ್ದು. ರಜಾ ಮುಗಿದು ವಿದ್ಯಾರ್ಥಿಗಳು ಕಾಲೇಜಿಗೆ ಬರ್ತಿರುವಂಥದ್ದು. ಈ ಒಂದು ವಿಚಾರವಾಗಿ ತುಮಕೂರಿನಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀವಿ. ನೀವೀಗ ನೋಡ್ತಿರುವಂಥದ್ದು ಇದು ತುಮಕೂರು ನಗರದಲ್ಲಿ ಇರುವಂತಹ ಎಂಪ್ರೆಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿರುವಂಥದ್ದು. ಈ ಒಂದು ಶಾಲೆಯಲ್ಲಿ 1ರಿಂದ ಅಪ್ ಟು PUCವರೆಗೂ ಇರುವಂತಹ ಈ ಒಂದು ಶಾಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿನಿಯರು ಓದ್ತಿದ್ದಾರೆ. ತುಮಕೂರು ನಗರ ಗ್ರಾಮೀಣ ಭಾಗ ಸೇರಿದಂತೆ ಬಹುತೇಕ ಕಡೆಯಿಂದ 100ರ ವಿದ್ಯಾರ್ಥಿಗಳು ಹಿಂದು ಮುಸ್ಲಿಂ ಅನ್ನದೇ ಯಾವುದೇ ರೀತಿಯ ಭೇದ ಭಾವದಿಂದಲೇ ಬಂದು ಓದುವಂತಹ ಶಾಲೆ ಇದಾಗಿರುವಂಥದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಿರುವಂಥದ್ದು ವಿದ್ಯಾರ್ಥಿಗಳು ಶಾಲೆಯ ಒಳಗಡೆ ಹೋಗ್ತಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಹೋಗ್ತಿರುವಂಥದ್ದು. ಒಂದಷ್ಟು ಜನ ಪೋಷಕರು ಕೂಡ ಬಂದು ಮಕ್ಕಳನ್ನು ಶಾಲೆಗೆ ತಲುಪಿಸಿ ಹೋಗಿದ್ದಾರೆ. ಜೊತೆಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು 144 ಸೆಕ್ಷನ್ನ ಇಡೀ ಜಿಲ್ಲೆಯಾದ್ಯಂತ ಘೋಷಣೆಯನ್ನು ಮಾಡಿರುವಂಥದ್ದು. ಶಾಲೆಯ ಆವರಣ ಏನಿದೆ, ಶಾಲೆಯ ಪಕ್ಕದಿಂದ ಸುಮಾರು 200 ಮೀಟರಷ್ಟು ದೂರದಲ್ಲಿ ನಿಷೇಧಾಜ್ಞೆ ಜಾರಿ ಇರುವಂಥದ್ದು. ಹಾಗಾಗಿ ಯಾವುದೇ ರೀತಿಯಾದಂಥ ಗುಂಪುಗಾರಿಕೆ ಮಾಡುವಂಥದ್ರಲ್ಲಿ ಜನರ ಸೇರುವಂಥದ್ದಕ್ಕೆ ಅವಕಾಶ ಇಲ್ಲ. ಮತ್ತೆ ಪೊಲೀಸು ಸಾಕಷ್ಟು ಭದ್ರತೆಯನ್ನು ಹಾಕಿರುವಂಥದ್ದು. ತುಮಕೂರು ಆಯಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳಿಗೆ ಆಯಾ ಸ್ಟೇಷನ್ನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಹಾಗಾಗಿ ನೀವು ದೃಶ್ಯದಲ್ಲಿ ನೋಡ್ತಿರುವಂಥದ್ದು ಗೇಟ್ನ ಕಾವಲಿನಲ್ಲಿ ಕಾಯ್ತಿರುವಂಥದ್ದು ಪೊಲೀಸರು ಭದ್ರತೆಯನ್ನು ನೀಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು, ಯಾರಿಗೂ ಕೂಡ ಶಾಲೆಯ ಒಳಗಡೆ ಶಾಲಾ ಹಾಕೊಂಡು ಬರಲಿಕ್ಕಾಗಲಿ ಅಥವಾ ಹಿಜಾಬ್ ಧರಿಸಿ ಬರಲಿಕ್ಕಾಗಲಿ ಅವಕಾಶ ಇಲ್ಲ. ಕೋರ್ಟ್ ಆದೇಶದಂತೆ ಈ ಒಂದು ನಿಯಮವನ್ನು ಕಠಿಣವಾಗಿ ಪಾಲನೆಯನ್ನು ಮಾಡಲಾಗ್ತಿದೆ. ಹಾಗಾಗಿ ಯಾವುದೇ ಅಹಿತ ಘಟನೆ ನಡೀಬಾರ್ದು, ಮತ್ತು ಯಾವುದೇ ಸಂಘಟನೆಗಳಾಗಲಿ ಮತ್ತು ಯಾವುದೇ ಧರ್ಮದ ಮುಖಂಡರಾಗಲಿ ಯಾರೂ ಕೂಡ ಶಾಲೆಯ ಬಳಿ ಬರಬಾರ್ದು. ಈ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ಈ ಒಂದು ನಮ್ಮ ತುಮಕೂರಿನ ಶಾಲೆಗಳಲ್ಲಿ ಮಾಡಿಕೊಂಡಿರುವಂಥದ್ದು ಸಾಕಷ್ಟು ಭದ್ರತೆಯನ್ನು ಒದಗಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಾಂತೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.